ಸಿರಿಧಾನ್ಯ ಬೆಳೆಯುವ ರೈತರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸಿರಿಧಾನ್ಯಗಳ ಸಂಸ್ಕರಣೆ, ಸ್ವಚ್ಛತೆ, ಅಕ್ಕಿ, ರವೆ, ಹಿಟ್ಟು ಮಾಡುವ ಯಂತ್ರೋಪಕರಣಗಳ ಮೂಲಕ ಬೆಳೆಗಳ ಸಂಸ್ಕರಣೆ ಮಾಡುವ ಕೆಲಸವನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಿರಿಧಾನ್ಯಗಳ ಅತ್ಯುತ್ಕೃಷ್ಟತಾ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಈ ಕುರಿತು ಒಂದು ವರದಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಆವರಣದಲ್ಲಿ ಸಿರಿಧಾನ್ಯಗಳ ಅತ್ಯುತ್ಕೃಷ್ಟತಾ ಕೇಂದ್ರ ಸಾಮೆ, ಊದಲು, ಹಾರಗ, ಗೋರಲೆ ಸೇರಿದಂತೆ ಹಲವು ಸಿರಿಧಾನ್ಯಗಳಲ್ಲಿ ವಿಶಿಷ್ಟ ಪದಾರ್ಥ ಸಿದ್ಧಪಡಿಸುವ ಮತ್ತು ಸಿರಿಧಾನ್ಯಗಳ ಬಳಕೆಗೆ ಯೋಗ್ಯವಾಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಜೊತೆಗೆ ರೈತರಿಗೆ ಕಡಿಮೆ ದರದಲ್ಲಿ ಯಂತ್ರೋಪಕರಣಗಳ ಮೂಲಕ ಸಿರಿಧಾನ್ಯಗಳನ್ನು ಸ್ವಚ್ಛಗೊಳಿಸುವ, ಅಕ್ಕಿ ತಯಾರಿಸುವ, ರವೆ, ಹಿಟ್ಟು ಮಾಡುವ ಯಂತ್ರಗಳನ್ನು ಬಳಸಲಾಗುತ್ತಿದೆ. ಕೇಂದ್ರದಲ್ಲಿ ಸಿರಿಧಾನ್ಯಗಳ ಪ್ರಾಥಮಿಕ ಮತ್ತು ದ್ವಿತೀಯ ಸಂಸ್ಕರಣೆ ಮಾಡಲಾಗುತ್ತಿದ್ದು, ಪ್ರಾಥಮಿಕ ಸಂಸ್ಕರಣೆಯಲ್ಲಿ ಸಿರಿಧಾನ್ಯಗಳಲ್ಲಿರುವ ಕಸ, ಕಡ್ಡಿ, ಇತರೆ ಕಳೆ ಮತ್ತು ಕಾಳಿನ ಹೊಟ್ಟು ತೆಗೆದುಹಾಕುವ ಪ್ರಕ್ರಿಯೆ ಮಾಡಲಾಗುತ್ತದೆ. ದ್ವಿತೀಯ ಹಂತದಲ್ಲಿ ಸಿರಿಧಾನ್ಯಗಳಿಂದ ಅಕ್ಕಿ, ರವೆ, ಹಿಟ್ಟು ಸೇರಿದಂತೆ ಅಡುಗೆಗೆ ಅವಶ್ಯಕವಿರುವ ಮಾದರಿಯಲ್ಲಿ ಅವುಗಳನ್ನು ಸಿದ್ಧಪಡಿಸಲಾಗುತ್ತದೆ. ಶೀಘ್ರ ಅಡುಗೆ ಮಾಡಲು ಬಳಸುವ ಉತ್ಪನ್ನಗಳಾದ ಶಾವಿಗೆ, ಅವಲಕ್ಕಿ, ಪಾಸ್ತಾ ಸೇರಿದಂತೆ ಸಿದ್ಧ ಆಹಾರ ಪದಾರ್ಥಗಳಾದ ಲಡ್ಡು, ಚಕ್ಕುಲಿ, ಬರ್ಫಿ, ಖಾರ ಮಿಕ್ಸ್ ಇತ್ಯಾದಿಗಳನ್ನು ತಯಾರಿಸುವ ಯಂತ್ರಗಳ ಸೇವೆಯೂ ಇಲ್ಲಿ ಲಭ್ಯವಿದೆ. ಇದರಿಂದ ಸಣ್ಣ ಉದ್ಯಮ ಆರಂಭಿಸುವವರಿಗೆ ಉತ್ತಮ ವೇದಿಕೆಯಾಗಿದೆ. ದೂರದರ್ಶನದೊಂದಿಗೆ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಸ್ವಿ ಸುರೇಶ್ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಸಿರಿಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ರೈತರಿಗೆ ಸಿರಿಧಾನ್ಯ ಬೆಳೆಯುವುದು ಎಷ್ಟು ಮುಖ್ಯವೋ ಅವುಗಳ ಸಂಸ್ಕರಣೆಯೂ ಅಷ್ಟೇ ಮುಖ್ಯ. ಈ ನಿಟ್ಟಿನಲ್ಲಿ ಸಿರಿಧಾನ್ಯ ಸಂಸ್ಕರಣಾ ಯಂತ್ರಗಳನ್ನು ವಿಶ್ವವಿದ್ಯಾಲಯದಲ್ಲಿ ಇರಿಸಲಾಗಿದ್ದು, ಹೆಚ್ಚೆಚ್ಚು ಜನರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಕೃಷಿ ವಿಶ್ವವಿದ್ಯಾನಿಲಯ ಸಹ ಅತಿ ಕಡಿಮೆ ದರದಲ್ಲಿ ಆಸಕ್ತ ರೈತರುಗಳು ತಮ್ಮ ಸಿರಿಧಾನ್ಯಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ನಮ್ಮಲ್ಲಿ ಸಂಸ್ಕರಣೆ ಮಾಡಿಕೊಂಡು ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೀವಿ. ಇದರ ಜೊತೆಗೆ ಇಲ್ಲಿ ತಮಗೆ ತಾಂತ್ರಿಕ ಸಲಹೆಯನ್ನು ಸಹ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಸಿರಿಧಾನ್ಯ ಬೆಳೆಯುವ ರೈತ ಗೋಪಾಲಗೌಡ ಹಲವು ವರ್ಷಗಳಿಂದ ಕೃಷಿ ವಿಶ್ವವಿದ್ಯಾಲಯದ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದು ಸಿರಿಧಾನ್ಯ ಸಂಸ್ಕರಣಾ ಘಟಕ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಅನುಕೂಲವಾಗಿದೆ. ಬಹಳಷ್ಟು ಜನರಿಗೆ ಈ ಮಾಹಿತಿ ಕೊರತೆ ಇದ್ದು, ಅವರಿಗೂ ಇದರ ಬಗ್ಗೆ ಅರಿವು ಮೂಡಿಸಿದ್ದಲ್ಲಿ ಹೆಚ್ಚಿನ ಜನರಿಗೆ ಅನುಕೂಲವಾಗಲಿದೆ ಎಂದರು. ಸೊ ಅಲ್ಲಿ 2017 ನಾನು ಈ ಮಿಲೆಟ್ಸ್ ಬೆಳೆ ಬೆಳೀತಾ ಇದ್ದೆ, ಮತ್ತು ಅದು ಒಂದೇ ವರ್ಷ ಬೆಳೆದು 17 ಒಂದು ಬೆಳೆದೆ. ಒಂದು ಎಕರೆಗೆ ಒಂದು 5 ಚೀಲ ಬಂತು. ಅದರಲ್ಲಿ ಒಂದು ಕ್ವಿಂಟಾಲು ಬಿತ್ತನೆ ಕೊಟ್ಬಿಟ್ಟೆ ರೈತರಿಗೆ, ಇನ್ನೊಂದು ಕ್ವಿಂಟಾಲ್ ಇಲ್ಲೇ ಬಂದು ಮಿಲ್ ಮಾಡಿಸ್ಕೊಂಡು ಹೋದೆ 17. ಇನ್ನೊಂದು ಕ್ವಿಂಟಾಲು ನಮ್ಮ ಸ್ನೇಹಿತರೊಬ್ಬರು ರಾಮನಗರದಲ್ಲಿ ಮಾಯಕನಹಳ್ಳಿ ಹತ್ರ ಒಂದು ಯೂನಿಟ್ ಇಟ್ಟಿದ್ದಾರೆ, ಅವ್ರು ತೊಗೊಂಡು ಕೊಟ್ಬಿಟ್ಟೆ. ಅದೆಷ್ಟೋ 35 ರೂಪಾಯಿ ಹಂಗೆ. ಇಲ್ಲಿ ಅಕ್ಕಿ ಮಾಡಿದ್ದು 50 ರೂಪಾಯಿ ಹಂಗೆ, ಇಲ್ಲೇ 50 ಕೆಜಿ ಕೊಟ್ಬಿಟ್ಟೆ ನಾನು. ಬೇರೆ ಯಾರೋ ಬಂದಿದ್ರು ಕೊಟ್ಬಿಟ್ಟೆ. ಸೊ ಅಂದರೆ ಅವತ್ತಿಂದ ನಾನು ಇಲ್ಲಿ ಇದ್ರದ್ದು ಸರ್ವಿಸ್ ತೊಗೊಳ್ತಾ ಇದ್ದೀನಿ. ಕೊಯ್ಲಿನೋತ್ತರ ಅಭಿಯಂತ್ರಿಕ ಹಾಗೂ ಆಹಾರ ತಂತ್ರಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಶೋಭಾ ಸಿರಿಧಾನ್ಯಗಳ ಪ್ರಥಮ ಹಾಗೂ ದ್ವಿತೀಯ ಹಂತದ ಸಂಸ್ಕರಣಾ ಯಂತ್ರಗಳು ಲಭ್ಯವಿದ್ದು, ರೈತರ ಬಳಕೆಗೆ ಯೋಗ್ಯವಾಗುವಂತೆ ಸಿರಿಧಾನ್ಯಗಳನ್ನು ಸಿದ್ಧಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಾಗುತ್ತಿದೆ. ಜೊತೆಗೆ ಸಿದ್ಧ ಅಡುಗೆಗಳು, ಸ್ವಾಸ್ಥ್ಯ ತಿನಿಸುಗಳನ್ನು ತಯಾರಿಸುವ ಯಂತ್ರಗಳು ಇಲ್ಲಿ ಲಭ್ಯವಿದೆ ಎಂದು ತಿಳಿಸಿದರು. ಈ ಒಂದು ಸಿರಿಧಾನ್ಯದ ಅತ್ಯುತ್ಕೃಷ್ಟತಾ ಕೇಂದ್ರದಲ್ಲಿ ನಮ್ಮ ಸಿರಿಧಾನ್ಯಕ್ಕೆ ಬೇಕಾದ ಸಂಸ್ಕರಣೆಗೆ ಬೇಕಾದಂತಹ ಪ್ರಥಮ ಹಂತದ ಸಂಸ್ಕರಣೆ ಮತ್ತು ದ್ವಿತೀಯ ಹಂತದ ಸಂಸ್ಕರಣೆಗೆ ಬೇಕಾದಂತಹ ಅಂದರೆ ರೈತರಿಗೆ, ಉದ್ಯಮದಾರರಿಗೆ ಎಲ್ಲ ಸ್ಥಾಪಿಸಲಾಗಿದೆ. ಸಹಾಯಕಿ ವಾಣಿ ಜನಸಾಮಾನ್ಯರು ಮತ್ತು ರೈತರು ಪ್ರತಿದಿನ ಕೇಂದ್ರಕ್ಕೆ ಬಂದು ತಾವು ಬೆಳೆದ ಸಿರಿಧಾನ್ಯಗಳನ್ನು ಸಂಸ್ಕರಿಸಿಕೊಂಡು ಹೋಗುತ್ತಾರೆ. ಅಲ್ಲದೆ ಹಲವು ಬಗೆಯ ಸಿರಿಧಾನ್ಯಗಳ ಮಾಹಿತಿಯನ್ನು ತಿಳಿಯಲು ಸಹಾಯಕವಾಗಿದೆ ಎಂದರು. ಫಸ್ಟ್ ಬಂದ್ಬಿಟ್ಟು ರೈತರು ನಮ್ಮ ಹತ್ರ ಬೆಳೆದ ಮೇಲೆ ಸೀದಾ ತೊಗೊಂಬಂದಾಗ ಫಸ್ಟು ಕಲ್ಲು ಮಣ್ಣು ಕ್ಲೀನ್ ಮಾಡ್ತೀವಿ. ಕಲ್ಲು ಮಣ್ಣು ಕ್ಲೀನ್ ಮಾಡೋದಕ್ಕೆ 3 ರೂಪಾಯಿ, 1 ಕೆಜಿಗೆ 3 ರೂಪಾಯಿ ತೊಗೊತೀವಿ ಮೇಡಮ್. ಮೊಟ್ಟೆ ತೆಗೆಯೋದಕ್ಕೆ 1 ಕೆಜಿಗೆ 5 ರೂಪಾಯಿ ತೊಗೋತೀವಿ. ಅದಾದಮೇಲೆ ನೆಕ್ಸ್ಟು ಜರಡಿ ಮಾಡುವಂಥದ್ದು,
ಅದರಲ್ಲಿ ಏನಂದರೆ ಅಕ್ಕಿ ಬೇರೆ ನುಚ್ಚು ಬೇರೆ ಸಪ್ರೇಟ್ ಮಾಡುತ್ತೆ, ಅದಕ್ಕೆ 1 ಕೆಜಿಗೆ 5 ರೂಪಾಯಿ ಮಾಡ್ತೀವಿ. ಬೇರೆ ಹೊರಗಡೆ ಏನಿದೆಯೋ ಅದಕ್ಕಿಂತ ರೇಟ್ ಕಮ್ಮಿನೇ ಇದೆ. ಬಂದಿರೋರು ಜನಗಳೆಲ್ಲ ಹೇಳ್ತಾರೆ ನಾವು ಯೂನಿವರ್ಸಿಟಿ ಇರೋದ್ರಿಂದ ಸ್ವಲ್ಪ ಕಡಿಮೆ ರೇಟಲ್ಲೇ ಸಿಗುತ್ತೆ, ಹೊರಗಡೆ ಎಲ್ಲ ತುಂಬ ರೇಟ್ ಇದೆ. ಅದು ಬೇರೆ ಹತ್ತಿರದಲ್ಲಿ ಸುತ್ತಮುತ್ತ ಒಂದು 50-60 ಕಿಲೋಮೀಟರ್ ಎಲ್ಲೂ ಇಲ್ಲ ಮೇಡಮ್ ಇದು. ಒಟ್ಟಾರೆ ಫಾಸ್ಟ್ ಫುಡ್ ಜಗತ್ತಿನಲ್ಲೂ ಸಾಂಪ್ರದಾಯಿಕ ಸಿರಿಧಾನ್ಯಗಳು ತಮ್ಮ ಸ್ಥಾನವನ್ನು ಭದ್ರವಾಗಿಟ್ಟುಕೊಂಡಿದ್ದು ಸಾಧ್ಯವಾದಷ್ಟು ಆರೋಗ್ಯಯುತ ಪದಾರ್ಥಗಳನ್ನು ನೂತನ ಶೈಲಿಯಲ್ಲಿ ಜನರಿಗೆ ಪರಿಚಯಿಸಲಾಗುತ್ತಿದೆ.